ನಮ್ಮ ಗೋಕಾಕ್ ಮತಕ್ಷೇತ್ರದಾಗ ಕಾಕ ಯಾ ಅಭ್ಯರ್ಥಿಗಳನ್ನು ಎಲ್ಲರೂ ನಾಳೆ ಅನ್ನಕತ್ತಾರ ಅಂದ್ರೆ ನಮ್ಮ ಲಕ್ಷ್ಮೀ ಅಕ್ಕನ ತಂದು ಗೋಕಾಕ್ ನಿಲ್ಸು. ಜೈ ಪಂಚಮಶಾಲಿ. ದುಷ್ಟ ಸಾಮ್ರಾಜ್ಯದ ವಿನಾಶಕ್ಕೆ ಲಕ್ಷ್ಮೀ ಅಕ್ಕಳನ್ನ ಗೋಕಾಕ್ ತಂದು ನಿಲ್ಲಿಸೋಣ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಹೆಣ್ಣು ಮಕ್ಕಳೇ ಸೋಲಿಸಿದ ಉದಾಹರಣೆ ಇದೆ. ಬೆಂಗಳೂರಿನಲ್ಲಿ ಜಯಮೃತ್ಯುಂಜಯ ಶ್ರೀಗಳನ್ನ ಭೇಟಿಯಾದ ಬೆಳಗಾವಿ ಜಿಲ್ಲೆಯ ಗೋಕಾಕ್ ಅರ್ಬಾವಿ ಮತಕ್ಷೇತ್ರದ ಎಲ್ಲ ಮುಖಂಡರು ಗೋಕಾಕ್ನಿಂದ ಶಾಸಕಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಸ್ಪರ್ಧೆ ಮಾಡಬೇಕು ಅಂತ ಆಗ್ರಹ ಮಾಡಿದ್ದು, ಪಂಚಮಸಾಲಿ ಮೀಸಲಾತಿ ಹೋರಾಟದಲ್ಲಿ ರಾಜಕೀಯ ಚರ್ಚೆ ಜೋರಾಗಿ ನಡೆಯುತ್ತಿದೆ. ಪಂಚಮಸಾಲಿ ಮೀಸಲಾತಿ ಹೋರಾಟದ ವೇದಿಕೆಯಲ್ಲಿ ಗೋಕಾಕ್ ಜೆಡಿಎಸ್ ಮುಖಂಡ ಚಂದನ್ ಗಿಡ್ಡಣ್ಣವರ್ ಭಾಷಣ ಮಾಡಿದ್ದು, ಗೋಕಾಕ್ ಮತಕ್ಷೇತ್ರದಲ್ಲಿ ಅನೇಕ ಆಕಾಂಕ್ಷಿಗಳು ಸ್ಪರ್ಧಿಸಲು ಪೈಪೋಟಿ ಇದೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಕ್ಕಳನ್ನ ಗೋಕಾಕ್ಗೆ ತಂದು ನಿಲ್ಲಿಸೋಣ. ನಿಮ್ಮ ಪಾದಕ್ಕೆ ಒಂದು ಮನವಿಯನ್ನ ಅರ್ಪಣೆ ಮಾಡ್ತೀವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಸ್ಪರ್ಧಿಸಿದ್ರೆ ಎಲ್ಲರೂ ಸೇರಿ ಚುನಾವಣೆ ಮಾಡ್ತೀವಿ. ಈ ಪ್ರಸ್ತಾವನೆಯನ್ನ ನೀವೇ ನಿರ್ಧರಿಸಬೇಕು ಅಂತ ಮನವಿ ಇಟ್ಟಿದ್ದಾರೆ. ದೊಡ್ಡ ದೊಡ್ಡ ಸಾಮ್ರಾಜ್ಯಗಳನ್ನ ಹೆಣ್ಣು ಮಕ್ಕಳೇ ಸೋಲಿಸಿರುವ ಉದಾಹರಣೆ ಇದೆ. ದುಷ್ಟ ಸಾಮ್ರಾಜ್ಯವನ್ನ ಬೆಳಗಾವಿಯ ಚನ್ನಮ್ಮಳೆ ಸೋಲಿಸಲಿ ಅನ್ನೋದು ನಮ್ಮ ಬಯಕೆ. ಗೋಕಾಕ್ ಮೂಡಲ್ಗಿ ಪಂಚಮಸಾಲಿ ಬಂಧುಗಳು, ನಾನು ಹೇಳಿದ್ದು ಸರಿ ಇದ್ರೆ ಈ ಕಾರ್ಯಕ್ಕೆ ಶ್ರೀಗಳು ಅಣಿಯಾಗಬೇಕು ಅಂತ ಮನವಿ ಮಾಡ್ತೇನೆ. ಈಗ ರಾಜ್ಯದಲ್ಲಿ ಚುನಾವಣೆ ಆರಂಭವಾಗಿದೆ. ಅನೇಕರು ಪಂಚಮಸಾಲಿ ರಾಜಕೀಯ ಪಕ್ಷ ಬೇಕು ಎನ್ನುತ್ತಿದ್ದಾರೆ. ಇದು ಆಗುತ್ತೋ ಇಲ್ವೋ ಗೊತ್ತಿಲ್ಲ. ನಮ್ಮ ಹೋರಾಟಕ್ಕೆ ಬೆಂಬಲಿಸಿದ ಅಭ್ಯರ್ಥಿಗಳನ್ನ ಗೆಲ್ಲಿಸಬೇಕು ಅನ್ನೋದು ನಮ್ಮ ಒತ್ತಾಯವಾಗಿದೆ ಎಂದರು. ಏನು, ಸಮಾಜಕ್ಕೆ ಅನ್ಯಾಯ ಮಾಡಿದವರನ್ನ ಸೋಲಿಸುವ ಕಾರ್ಯ ಆಗಬೇಕು. ನಮ್ಮನ್ನ ಹಗುರವಾಗಿ ಯಾರು ತೆಗೆದುಕೊಳ್ಳಬಾರದು. ಕೆಟ್ಟ ಬುದ್ಧಿಗೆ ಪಾಠ ಕಲಿಸಬೇಕು ಎನ್ನುವ ನನ್ನ ವೈಯಕ್ತಿಕ ಅಭಿಪ್ರಾಯ. ಮೂಡಲ್ಗಿ ಗೋಕಾಕ್ ಭಾಗದವರ ಯಾವುದೇ ಹೋರಾಟಕ್ಕೆ ನಮ್ಮ ಬೆಂಬಲ ಇದೆ ಅಂತ ತಿಳಿಸಿದ್ದಾರೆ. ಬಿಟ್ಟು ಬಿಡ್ರಿ, ನಾವು ಗೆಲ್ಲೋದನ್ನು ನೋಡೋಣ, ನಾವು ಗೆಲ್ಲೋದನ್ನು ನೋಡೋಣ. ಗೆಲ್ಲೋದನ್ನ ನಾವು ಹೋದೇವು ಅಂತಂದ್ರೆ, ಗೆಲುವಿನ ಕಡೆಗೆ ಹೋದೇವು ಅಂದ್ರೆ ನಾವು ಏನೋ ಒಂದು ಸಾಧನೆ ಮಾಡಬಹುದು ಅಂತ ಇದೊಂದು ಅಭಿಪ್ರಾಯ. ಇನ್ನೊಂದು ಅದನ್ನ ಹೇಳಿನಲ್ಲ ಲಾಸ್ಟ್ನಿಂಗ್ ಗೋಕಾಕ್ದಾಗ ನನ್ನ ಒಂದು ವೈಯಕ್ತಿಕ ಅಭಿಪ್ರಾಯ. ಒಂದು ವೇಳೆ ನಮ್ಮ ಗೋಕಾಕ್ ಮತಕ್ಷೇತ್ರದಾಗ ಕಾಕ ಯಾ ಅಭ್ಯರ್ಥಿಗಳನ್ನು ಎಲ್ಲರೂ ನಾಳೆ ಅನ್ನಕತ್ತಾರ ಅಂದ್ರೆ ನಮ್ಮ ಲಕ್ಷ್ಮೀ ಅಕ್ಕನ ತಂದು ಗೋಕಾಕ್ ನಿಲ್ಸಿ. ಯಾಕಂದ್ರೆ ಅಪ್ಪ ಈಗ ನಮ್ ಗೋಕಾಕದಾಗ ನನ್ನ ಪರ್ಸನಲ್ ವೈಯಕ್ತಿಕ ಅಭಿಪ್ರಾಯ. ಇಲ್ಲಿ ಏನಾಗೈತೆ ಅಂದ್ರೆ ನಮ್ಮಲ್ಲಿ ಕ್ಯಾಂಡಿಡೇಟ್ಗಳು ರೇಷ್ನಾಗ ಬಹಳ ಅದಾವ. ಆ ಮುಂದೆ ನೀ ಮುಂದೆ ಆ ಮುಂದೆ ಅಂತಾರ. ಇವ್ರೆಲ್ಲಾರನು ಕರ್ಕೊಂಡ ನಾನೇನ ಎಲ್ಲಿ ಹೋಗುನು ಅಂತ ಎಲ್ಲಿ ಹೋಗುನು, ಲಕ್ಷ್ಮೀ ಅಕ್ಕನ ಗೋಕಾಕ್ ತಂದು ನಿಲ್ಸುನು ಅಂತ ನಮಗೆ. ನಾವು ಇದ್ರ ಬಗ್ಗೆ ಬಹಳ ಕಾಳಜಿ ತಗೋಬೇಕಪ್ಪ. ನಿಮ್ ಪಾದಕ್ಕನ ಈ ಒಂದು ಮನವಿಯನ್ನ ಅರ್ಪಣೆ ಮಾಡ್ತೇನೆ. ಇದು ಏನ್ರ ಸರ್ ಆದತ್ತಂದ್ರೆ, ನಾ ಬಹಳ ಸರ್ವೆ ಮಾಡಿದೇನೆ ರೀ ಇದ್ರ ಬಗ್ಗೆ. ಹಳ್ಳಿ ಹಳ್ಳಿಗೂ ಒಂದೊಂದು ಸಣ್ಣ ಸಣ್ಣ ಗುಡಿಸಲಿಗೂ ಸರ್ವೆ ಮಾಡಿದ್ರು. ಹೋಗಿ ಅದನ್ನ ಚುಟ್ಕಾಡಿಸಿ ನೋಡಿದ್ರು. ಒಂದು ವೇಳೆ ಲಕ್ಷ್ಮೀ ಅಕ್ಕ ನಿಂತರೆ ಹೆಂಗ ಆಕೈತೆ ಅಂತ. ಎಲ್ಲರೂ ಮನಿ ಬಿಟ್ಟು ಹೊರಗ್ ಬಂದ ರೊಟ್ಟಿ ಗಿಡವನ್ನು ಮಂದಿ ಕೆಲಸ ಮಾಡಿಸ್ಬೇಕು. ಮತ್ ಇವ್ರೇನ್ ನಾವೆಲ್ಲ ಓಡಾಡತ್ತಲ್ಲ, ನಾವು ನೀವು ಚಂದ್ರಶೇಖರ್ ಕೊಣ್ಣೂರು ಡಾಕ್ಟರ್ ಇವ್ರೇನದ, ನಾವೆಲ್ಲರೂ ಕೂಡಿ ಮಾಡೋಣ ಅಂತ ನನ್ನ ಅಭಿಪ್ರಾಯ. ನಿಮಗೂ ರಿಕ್ವೆಸ್ಟ್ ಮಾಡ್ಕೋತನ. ಈ ಒಂದು ನಿಯೋಗಕ್ಕೆ ಈ ಒಂದು ಪ್ರಸ್ತಾವನೆಗೆ ಈ ಪ್ರಸ್ತಾವನೆ ತಮ್ಮ ಪಾದಕ್ಕಿಟ್ಟನಪ್ಪ. ಇವನ್ ನೀವು ಮುಂದೆ ಪರಿಶೀಲನೆ ಮಾಡಬೇಕು. ಮತ್ತ ನನ್ನೊಂದು ಒಂದು ಹೆಚ್ಚಕ್ಕ ಒಂದು ದೊಡ್ಡ ದೊಡ್ಡ ಸಾಮ್ರಾಜ್ಯಗಳು ಒಂದು ಹೆಣ್ಣು ಮಗಳನ್ನ ಸೋಲಿಸಾಕ ಎಕ್ಸಾಮ್ ಅದಕ್ಕೆ ಉದಾಹರಣೆ ಅಂದ್ರೆ ನಮ್ಮ ಕಿತ್ತೂರು ರಾಣಿ ಚೆನ್ನಮ್ಮ. ಅದೇ ರೀತಿಯಾದಂತ ಈ ಒಂದು ದುಷ್ಟ ಸಾಮ್ರಾಜ್ಯಕ್ಕೆ ಈ ಒಂದು ನಮ್ಮ ಬೆಳಗಾವಿ ಚೆನ್ನಮ್ಮನಿಂದ ಸೋಮವಾರ ಒಂದು ಇದನ್ನ ಹಾಡೋದು ಅಂತ ನನ್ನ ವೈಯಕ್ತಿಕ ಅಭಿಪ್ರಾಯ ಐತಿ. ಇದನ್ನ ತಾವು ಆಚಾರ್ಯ ಎಲ್ಲರೂ ಕೂಡ ನಮ್ಮ ಇಡೀ ನಮ್ಮ ಗೋಕಾಕ್ ಹಾಗೂ ಮೂಡಲ್ಗಿ ಪಂಚಮಸಾಲಿ ಬಂಧುಗಳಿಂದ ಇದನ್ನ ನಾ ಹೇಳಿದ್ದ ಸರಿ ಇತ್ತಂದ್ರೆ ಎಲ್ಲರೂ ಸೇರಿಕೆರಿಂದ ಅಜ್ಜಾರ ಪಾದಕ್ ಬಿಟ್ಟು ಅಜ್ಜಾರ ಒಂದು ವಿಮೋಚನೆ ಬಿಟ್ಟು ಅಜ್ಜಾರ ಇವತ್ತು ಹೆಂಗರ ಮಾಡಿ ಈ ಒಂದು ಕಾರ್ಯಕ್ಕೆ ಅಣಿಯಾಗುವಂಗ ಆಗಲಿ ಅಂತ ನನ್ನ ಇನ್ನೊಂದು ಮಾತು ಹೇಳಿ. ಮತ್ತೆ ಇನ್ನೊಂದು ಏನಂದ್ರೆ, ಇದೆಲ್ಲ ಬರೀ ರಾಜಕೀಯ ಆಯ್ತು, ಮುಂದಿನ ಹೋರಾಟದ ಬಗ್ಗೆ ಒಂದೆರಡು ಮಾತು. ಇನ್ನು ಇಲೆಕ್ಷನ್ ಅಂತೂ ಚಾಲು ಆತಪ್ಪ. ಒಂದಷ್ಟು ಮಂದಿ ಹೇಳತ್ತಾರ ನಮ್ದು ಒಂದು ರಾಜಕೀಯ ಪಾರ್ಟಿ ಕಟ್ಟಣ ಅಂತೇಳಿ, ಅದು ಆಗ್ತಿಲ್ಲ ಗ್ಯಾರಂಟಿ ಇಲ್ಲ. ಇನ್ನು ನಮ್ಗೆ ಯಾರ್ಯಾರು ಸಪೋರ್ಟ್ ಮಾಡ್ಯಾರಲ್ಲ ಅವ್ರಿಗೆ ಹೋಗಿ ಹೋಗಿ ಅವರವ್ರ ಕ್ಷೇತ್ರದೊಳಗೆ ಎಷ್ಟು ಸಾಧ್ಯ ಇಲ್ಲ ಅಷ್ಟು ಎಲ್ಲರೂ ಸೇರಿ.